ಎಸ್ 9 ನ್ಯೂಸ್ ನ ಟಾಪ್ ನ್ಯೂಸ್ ಗೆ ಸ್ವಾಗತ ನಾನು ವೀರೇಶ್ ಈಗ ರಾಜ್ಯದ ಸಂಕ್ಷಿಪ್ತವಾದ ವರದಿಗಳನ್ನು ನೋಡೋಣ ಬನ್ನಿ ನೆರೆ ರಾಜ್ಯ ಮಹಾರಾಷ್ಟ್ರದ ಕೃಷಿ ಸಚಿವ ವಿಶ್ವಜಿತ್ ಕದಂ ಅವರ ಸಕ್ಕರೆ ಕಾರ್ಖಾನೆ ಭೂಮಿ ಪೂಜೆ ವೇಳೆ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಬಳ್ಳಿಗೆರೆ ಗ್ರಾಮದಲ್ಲಿ ಮರಾಠಿ ಭಾಷಣ ಮಾಡಿದ್ದ ಜವಳಿ ಖಾತೆ ಸಚಿವ ಶ್ರೀಮಂತ್ ಪಾಟೀಲ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಬೆಳಗಾವಿ ಜಿಲ್ಲೆಯ ಅತನಿ ಪಟ್ಟಣದಲ್ಲಿ ಬೆಳಕಿಗೆ ಬಂದಿದೆ ಕನ್ನಡದ ನೆಲದಲ್ಲಿ ಅನ್ನ ಉಂಡು ಕನ್ನಡ ದ್ರೋಹಿ ಚಟುವಟಿಕೆಯಲ್ಲಿ ಶ್ರೀಮಂತ್ ಪಾಟೀಲ್ ಭಾಗಿಯಾಗುತ್ತಿದ್ದಾರೆ ಅವರನ್ನ ಕೂಡಲೇ ಸಚಿವ ಸಂಪುಟದಿಂದ ಕೈಬಿಡಬೇಕು ಮತ್ತು ಶಾಸಕ ಸ್ಥಾನ ರದ್ದುಗೊಳಿಸಿ ಗಡಿಪಾರು ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣ ಗೌಡ ಬನದ ಬಸನಗೌಡ ಬಮ್ನಾಳ್ ಪಾಟೀಲ್ ಆಗ್ರಹಿಸಿದ್ದಾರೆ ಇನ್ನು ಶ್ರೀಮಂತ್ ಪಾಟೀಲ್ ಮರಾಠಿ ಪ್ರೇಮದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಯು ಪೋಸ್ಟಿಂಗ್ ವಾರ್ಗಳು ನಡೆಯುತ್ತಿದ್ದು ಬೆಂಗಳೂರು ಸೇರಿದ ಶ್ರೀಮಂತ್ ಪಾಟೀಲ್ ಪಕ್ಷದ ಸಂಘಟನೆಗೂ ಹಿಂದೇಟು ಹಾಕುತ್ತಿದ್ದಾರೆ ಇಂಥವರಿಗೆ ಮತ ಹಾಕಿ ತಪ್ಪು ಮಾಡಿದ್ದೇವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶವೂ ಕೂಡ ವ್ಯಕ್ತವಾಗುತ್ತಿದೆ ಅಷ್ಟೇ ಅಲ್ಲದೆ ಕಾಗವಾಡ ಶಾಸಕ ಹಾಗೂ ಜವಳಿ ಖಾತೆಯ ಸಚಿವರಾದ ಶ್ರೀಮಂತ್ ಪಾಟೀಲ್ ಕನ್ನಡಿಗರ ಮತ ಪಡೆದು ಕರ್ನಾಟಕದ ಸಚಿವರಾಗಿದ್ದು ಕರ್ನಾಟಕದ ಗಡಿಭಾಗದಲ್ಲಿ ಮರಾಠಿಮಯ ವಾತಾವರಣವನ್ನು ನಿರ್ಮಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಶ್ರೀಮಂತ್ ಪಾಟೀಲ್ ತಮ್ಮ ಅತನಿ ಫಾರ್ಮರ್ಸ್ ಸಕ್ಕರೆ ಕಾರ್ಖಾನೆಯಲ್ಲಿಯೂ ಕೂಡ ಮರಾಠಿಗರಿಗೆ ಕೆಲಸ ಕೊಡುವ ಮೂಲಕ ಕನ್ನಡಿಗರ ಅನ್ನ ಕಸಿಯುತ್ತಿದ್ದಾರೆ ಎಂದು ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಈ ವೇಳೆ ರಾಜ್ಯ ಹೆದ್ದಾರಿ ತಡೆದ ಪ್ರತಿಭಟನಾ ನಿರತರು ಅತನಿ ಪೊಲೀಸರ ವಶಕ್ಕೆ ಪಡೆದು ಬಿಡುಗಡೆ ಮಾಡಿದ್ದು ನಂತರ ಜವಳಿ ಖಾತೆಯ ಸಚಿವ ಕನ್ನಡ ವಿರೋಧಿಯಾಗಿದ್ದು ಕನ್ನಡದ ಅನ್ನ ಉಂಡು ಕನ್ನಡಿಗರಿಗೆ ಮತ್ತು ಕನ್ನಡ ಭಾಷೆಯ ಬಗ್ಗೆ ಮಲದಾಯಿ ಧೋರಣೆ ಮಾಡುತ್ತಿದ್ದಾರೆ ಎಂದು ಶ್ರೀಮಂತ್ ಪಾಟೀಲ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬರುತ್ತಿವೆ ಒಟ್ಟಾರೆಯಾಗಿ ಜವಳಿ ಖಾತೆಯ ಸಚಿವ ಶ್ರೀಮಂತ್ ಪಾಟೀಲ್ ತಮ್ಮ ಹುದ್ದೆಗೆ ಕೂಡಲೇ ರಾಜೀನಾಮೆ ಕೊಡಬೇಕು ಇಲ್ಲದಿದ್ದರೆ ರಾಜ್ಯಪಾಲರು ಅವರ ಶಾಸಕ ಸ್ಥಾನ ರದ್ದುಗೊಳಿಸಿ ಗಡಿಪಾರು ಮಾಡಬೇಕೆಂದು ಪ್ರತಿಭಟನಾ ನಿರತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅತ್ರಿ ತಾಲೂಕಿನ ಬಾಳಿಗೇರಿಯ ಬಸವೇಶ್ವರ ಸಕ್ಕರೆ ಕಾರ್ಖಾನೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರದ ಒಬ್ಬ ಕೃಷಿ ಸಚಿವ ವಿಶ್ವಜಿತ್ ಕದಂ ಅವರ ಒಡೆತನದ ಸಕ್ಕರೆ ಕಾರ್ಖಾನೆಯಲ್ಲಿ ಕಾರ್ಯಕ್ರಮಕ್ಕೆ ಪ್ರೋಟೋಕಾಲ್ ಪ್ರಕಾರ ಶ್ರೀಮಂತ್ ಪಾಟೀಲ್ ಹಾಜರಾಗಿದ್ದರು ಆದರೆ ಶ್ರೀಮಂತ್ ಪಾಟೀಲ್ ಮಾಡಿದಂತಹ ಕನ್ನಡ ವಿರೋಧಿ ಚಟುವಟಿಕೆಗಳಿಗೆ ನಾವು ಸಹಿಸಕ್ಕಿಲ್ಲ ಕನ್ನಡಿಗರು ಯಾವಕ್ಕೂ ಕೂಡ ಅವನ ವಿರುದ್ಧ ಹೋರಾಟ ಬೀದಿಗಿಳಿದು ಪ್ರತಿಭಟನೆ ಮಾಡಲಾಗುವುದು ಮತ್ತು ಶ್ರೀಮಂತ್ ಪಾಟೀಲ್ ಆ ಕಾರ್ಯಕ್ರಮದಲ್ಲಿ ಮರಾಠಿಯಲ್ಲಿ ಭಾಷಣ ಮಾಡಿ ಹಲವು ಬಾರಿ ಮರಾಠಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಂಇಎಸ್ ವರ್ತನೆಯನ್ನು ನಡೆಸ್ತಾ ಇದ್ದಾರೆ ಶ್ರೀಮಂತ್ ಪಾಟೀಲ್ನನ್ನ ತಕ್ಷಣ ಗಣತವ್ಯತ ರಾಜ್ಯಪಾಲರು ಶಾಸಕ ಸ್ಥಾನದಿಂದ ಕೈಬಿಡಬೇಕು ತೆಗೆದುಹಾಕಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೋತೀನಿ ಯಡಿಯೂರಪ್ಪನವರೇ ಆತ ಶ್ರೀಮಂತ್ ಪಾಟೀಲ್ ಒಬ್ಬ ಎಂಇಎಸ್ ಅಭ್ಯರ್ಥಿ ಆತನನ್ನ ರಾಜ್ಯವನ್ನ ವಿಭಾಗಣೆ ಮಾಡೋಕ್ಕೆ ಗಡಿಭಾಗದಲ್ಲಿ ಕನ್ನಡ ಮರಾಠಿಗರಿಗೆ ಜಗಳ ಒತ್ತು ಹಚ್ಚುವಂತಹ ಕೆಲಸ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ತನಿಯಲ್ಲಿ ಮಾಡ್ತಾ ಬಂದಿದ್ದಾನೆ ಹೀಗಿರುವಾಗ ಸರ್ಕಾರ ಎಷ್ಟು ಬಾರಿನೂ ಕೂಡ ಕನ್ನಡ ಪರ ಕೆಲಸ ಮಾಡಿದ್ರು ಕೂಡ ಇಂಥ ಮೂರ್ಖತನದ ಶಾಸಕದನ್ನೆಲ್ಲ ಶ್ರೀಮಂತ್ ಪಾಟೀಲ್ ಈತನನ್ನ ತಕ್ಷಣ ಸಚಿವ ಸಂಪುಟದಿಂದ ಕೈ ಬಿಡ್ಬೇಕು ಸಚಿವ ಸಂಪುಟದಿಂದ ಅವನ ಹುಟ್ಟುಹಬ್ಬಕ್ಕ 50ನೇ ಹುಟ್ಟುಹಬ್ಬಕ್ಕ ನಾವು ಕಾರ್ಖಾನೆಯಲ್ಲಿ ತೆರಳಿ ಕಾರ್ಖಾನೆ ಮೇಲೆ ಕಲಿಸಿದ್ದೀವಿ ಆ ಟೈಮ್ಗೆ 3 ದಿನ ಜೈಲಿಗೆ ಹೋದಂತ ಇತಿಹಾಸ ಇದೆ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕೊಡ್ರಿ ಕನ್ನಡಿಗರಲ್ಲಿ ಪ್ರತಿಶತ 80% ಮರಾಠಿ ಭಾಷಿಕರಲ್ಲಿ ಅಲ್ಲಿ ಕೆಲಸಕ್ಕದಾರ ಕನ್ನಡಿಗರು ಕೇವಲ 40% ಅದಾರ ಹೀಗಿರುವಾಗ ಆ ಸಕ್ಕರೆ ಅತನಿ ಪ್ರಾಮರ್ ಸಕ್ಕರೆ ಕಾರ್ಖಾನೆಯನ್ನು ಕೂಡ ಮರಾಠಿಮಯ ಮಾಡಿಬಿಟ್ಟಿದಾರ ಈ ನಮ್ಮ ದುರ್ದೃಷ್ಟ ಸಂಗತಿ ಜಿಲ್ಲಾ ಉಸ್ತುವಾರಿ ಸಚಿವರು ಬ್ಯೂರೋ ರಿಪೋರ್ಟ್ ಪ್ರಶಾಂತ್ ಹಿರೇಮನಿ ಎಸ್ 9 ಟಿವಿ ಅತನಿ ಗೋಕಾಕ್ ಹಾಗೂ ಮೂಡಲ್ಗಿ ತಾಲೂಕುಗಳಲ್ಲಿ ಹೆಚ್ಚುತ್ತಿರುವ ಕೊರೋನಾ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ಮುಂದೆ ಅನುಸರಿಸಬೇಕಾದ ಕ್ರಮಗಳ ಕುರಿತು ಕರ್ನಾಟಕ ಹಾಲು ಮಂಡಳಿಯ ಅಧ್ಯಕ್ಷ ಮತ್ತು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರ ನಿರ್ದೇಶನದ ಮೇರೆಗೆ ಗೋಕಾಕ್ನ ಎನ್ಎಸ್ಎಫ್ ಅತಿಥಿ ಗೃಹದಲ್ಲಿ ರೋಗಿಗಳ ಆರೈಕೆ ಕುರಿತು ತಾಲೂಕಾ ಮಟ್ಟದ ಅಧಿಕಾರಿಗಳಿಂದ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಗೋಕಾಕ್ನ ತಹಸೀಲ್ದಾರ್ ಪ್ರಕಾಶ್ ಹೊಳೆಪಗೋಳ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಗೋಕಾಕ್ ಹಾಗೂ ಮೂಡಲ್ಗಿ ತಾಲೂಕುಗಳ ಆರೋಗ್ಯ ಅಧಿಕಾರಿಗಳು
ಪೊಲೀಸ್ ಅಧಿಕಾರಿಗಳು, ಪಿಎಚ್ಸಿಗಳು, ವೈದ್ಯಾಧಿಕಾರಿಗಳು ಸೇರಿದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭಾಗವಹಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಕೊರೋನಾ ಸೋಂಕಿನ ವಿರುದ್ಧ ಹೋರಾಡಲು ಗೋಕಾಕ್, ಮೂಡಲ್ಗಿ ತಾಲೂಕುಗಳ ಅಧಿಕಾರಿಗಳು ಜಂಟಿಯಾಗಿ ಕೆಲಸ ನಿರ್ವಹಿಸಬೇಕು. ರೋಗಿಗಳ ಸುರಕ್ಷತೆಗೆ ಮೊದಲ ಪ್ರಾಶಸ್ತ್ಯ ನೀಡಬೇಕು. ಅಧಿಕಾರಿಗಳು ಇತರೆ ಇಲಾಖೆಗಳೊಂದಿಗೆ ಸಮನ್ವಯತೆ ಸಾಧಿಸಿಕೊಂಡು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕು. ಕರ್ತವ್ಯದಲ್ಲಿ ನಿರ್ಲಕ್ಷ್ಯತೆ ತೋರದೆ ಕಾಳಜಿ ಪೂರ್ವಕವಾಗಿ ಸೋಂಕಿತರ ಆರೈಕೆಗಾಗಿ ತಮ್ಮ ಸೇವೆಯನ್ನು ಮೀಸಲಿಡುವಂತೆ ಸಭೆಯಲ್ಲಿ ಒಮ್ಮತದ ಅಭಿಪ್ರಾಯ ವ್ಯಕ್ತವಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಹಾಗೂ 108 ವಾಹನಗಳ ಕೊರತೆ ಸಂದರ್ಭದಲ್ಲಿ ರೋಗಿಗಳ ಸಂಖ್ಯೆಯು ಹೆಚ್ಚಾದರೆ ಅವುಗಳನ್ನು ಬಾಡಿಗೆ ರೂಪದಲ್ಲಿ ಪಡೆಯಬೇಕೆಂದು ಅಧ್ಯಯನ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ಉಮೇಶ್ ನಂದಗಾಂವ್, ಎಸ್9 ಟಿವಿ, ಗೋಕಾಕ್. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೊರೋನಾ ಸೋಂಕಿನಿಂದ ಗುಣಮುಖರಾಗಲೆಂದು ಬೆಳಗಾವಿಯ ಮಹಾನಗರ ಬಿಜೆಪಿ ಕಾರ್ಯಕರ್ತರಿಂದ ಗಣೇಶ ಮೂರ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಕೊರೋನಾ ಸೋಂಕು ಪತ್ತೆಯಾದ ಹಿನ್ನೆಲೆಯಲ್ಲಿ ಸಿಎಂ ಬಿಎಸ್ವೈ ಕೊರೋನಾ ಸೋಂಕಿನಿಂದ ಆದಷ್ಟು ಬೇಗನೆ ಗುಣಮುಖರಾಗಲೆಂದು ಮಹಾನಗರ ಬಿಜೆಪಿ ಕಾರ್ಯಕರ್ತರಿಂದ ಬೆಳಗಾವಿಯಲ್ಲಿ ವಿಘ್ನನಾಶಕನ ಮೊರೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆಯನ್ನ ಮಾಡಲಾಗಿದೆ. ಬೆಳಗಾವಿ ನಗರದ ಚನ್ನಮ್ಮ ವೃತ್ತದಲ್ಲಿರುವ ಗಣೇಶ ಮಂದಿರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೊರೋನಾ ವೈರಸ್ನಿಂದ ಆದಷ್ಟು ಬೇಗ ಗುಣಮುಖರಾಗಲೆಂದು ಗಣೇಶ ಮೂರ್ತಿಗೆ ಕರ್ಪೂರದ ಆರತಿ ಬೆಳಗುವ ಮೂಲಕ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಈ ವೇಳೆ ಬೆಳಗಾವಿ ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ್ ವಕ್ಕೋಂದ್ ಮಾತನಾಡಿ, ಸದಾ ಜನ ಸೇವೆಯಲ್ಲಿರುವ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆದಷ್ಟು ಬೇಗ ಗುಣಮುಖರಾಗಬೇಕು. ನಂತರ ಇಡೀ ರಾಜ್ಯದ ಜನರ ಆಶೀರ್ವಾದ ಅವರ ಮೇಲಿದ್ದು ಆ ದೇವರು ಕೂಡ ಯಡಿಯೂರಪ್ಪನವರಿಗೆ ಹೆಚ್ಚಿನ ಆಯುಷ್ಯ ಆರೋಗ್ಯ ಕರುಣಿಸಲಿ, ಶೀಘ್ರದಲ್ಲೇ ಚೇತರಿಸಿಕೊಂಡು ರಾಜ್ಯದ ಜನತೆಯ ಸೇವೆಗೆ ಮತ್ತೆ ಮರಳಲಿ ಎಂದು ಪ್ರಾರ್ಥಿಸಿದ್ದಾರೆ. ಬ್ಯೂರೊ ರಿಪೋರ್ಟ್, ನಾಗೇಶ್ ಕುಂಬಳಿ, ಎಸ್9 ಟಿವಿ, ಬೆಳಗಾವಿ. ಮರಾಠಿ ಭಾಷಣ ಮಾಡಿ ಕನ್ನಡ ಭಾಷೆಯನ್ನ ನಿರ್ಲಕ್ಷಿಸಿರುವ ಜವಳಿ ಸಚಿವ ಶ್ರೀಮಂತ್ ಪಾಟೀಲ್ ಪ್ರತಿಕೃತಿ ದಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ತಾಲೂಕಾ ಅಧ್ಯಕ್ಷರಾದ ಬಸವರಾಜ್ ಕಾನಪ್ಪನವರ ನೇತೃತ್ವದಲ್ಲಿ ಗೋಕಾಕ್ ನಗರದ ವಾಲ್ಮೀಕಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕರವೆಯ ತಾಲೂಕಾ ಅಧ್ಯಕ್ಷ ಬಸವರಾಜ್ ಕಾನಪ್ಪನವರ್, ಕರ್ನಾಟಕ ನೆಲದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವರು ಮರಾಠಿಯ ಭಾಷೆಯನ್ನ ಮಾತನಾಡಿ ಕನ್ನಡ ಭಾಷೆಗೆ ಅವಮಾನಿಸಿರುವುದನ್ನ ನಾವು ಸಹಿಸಲ್ಲ. ಮಹಾರಾಷ್ಟ ರಾಜ್ಯದ ಸಚಿವರನ್ನ ಓಲೈಸಲು ಸಚಿವ ಶ್ರೀಮಂತ್ ಪಾಟೀಲ್ ಅವರ ಮರಾಠಿ ಪ್ರೇಮವನ್ನ ಎತ್ತಿ ತೋರಿಸುತ್ತದೆ. ಇಂತಹ ಬೇಜವಾಬ್ದಾರಿ ಸಚಿವರನ್ನ ಮುಖ್ಯಮಂತ್ರಿಗಳು ತಮ್ಮ ಸಂಪುಟದಿಂದ ಕೈಬಿಟ್ಟು ತಕ್ಕ ಪಾಠ ಕಲಿಸಬೇಕಾಗಿದೆ. ಶ್ರೀಮಂತ್ ಪಾಟೀಲ್ ಮತ ಬ್ಯಾಂಕ್, ಮನವೊಲಿಸುವ ರಾಜಕಾರಣ ಬಿಟ್ಟು ಕನ್ನಡದಲ್ಲೇ ವ್ಯವಹರಿಸಲು ಕಲಿಯಬೇಕೆಂದು ಆಗ್ರಹಿಸಿದ್ದಾರೆ. ಬೆಳಗಾವಿಯ ಏನು ಶ್ರೀಮಂತ್ ಪಾಟೀಲ್ ಅವರು ಅತ್ತಿ ತಾಲೂಕಿನಲ್ಲಿ ಬೆಳಿಗಡಿ ಗ್ರಾಮದಲ್ಲಿ ಭೂಮಿ ಪೂಜೆಯ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯಲ್ಲಿ ಅವರು ಕನ್ನಡವನ್ನು ಅಪಮಾನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಒಂದು ಕನ್ನಡ ಬ್ಯಾನರ್ ಇಲ್ಲ. ಅಲ್ಲಿ ಶ್ರೀಮಂತ್ ಪಾಟೀಲ್ ಅವರು ಒಬ್ಬ ಮಂತ್ರಿಯಾಗಿ, ಒಬ್ಬ ರಾಜ್ಯದ ಮಂತ್ರಿಯಾಗಿ, ಜೊತೆಗೆ ಒಬ್ಬ ಸಚಿವರಾಗಿ ಕನ್ನಡವನ್ನು ಅಪಮಾನ ಮಾಡಿದ್ದಾರೆ. ಅವರು ಶ್ರೀಮಂತ್ ಪಾಟೀಲ್ ಕರ್ನಾಟಕ ರಕ್ಷಣೆಗೆ ಖಂಡನೆ ಮಾಡ್ತದೆ. ಇವತ್ತು ಕರ್ನಾಟಕ ರಕ್ಷಣೆಗೆ ಶ್ರೀಮಂತ್ ಪಾಟೀಲ್ ಕರ್ನಾಟಕದ ಯಾವುದೇ ಭಾಗದಲ್ಲಿ ಹೋದರೆ ಕರ್ನಾಟಕ ರಕ್ಷಣೆಗೆ ಶ್ರೀಮಂತ್ ಪಾಟೀಲ್ಗೆ ಮಚ್ಚಿ ಪಡೆಯುವಂಥ ಕೆಲಸ ಕರ್ನಾಟಕ ರಕ್ಷಣೆಗೆ ಮಾಡುತ್ತೆ. ಕರ್ನಾಟಕ ಸರ್ಕಾರ ನಮ್ಮ ಮೇಲೆ ಎಷ್ಟೇ ಕೇಸ್ ಹಾಕಿದ್ರು ಅದನ್ನು ಧೈರ್ಯದಿಂದ ಎದುರಿಸ್ತೇವೆ. ಕನ್ನಡಕ್ಕೆ ಏನಾದ್ರು ಅನ್ಯಾಯ ಆದ್ರೆ ಶ್ರೀಮಂತ್ ಪಾಟೀಲ್ ಅಂತವ್ರನ್ನ ಕರ್ನಾಟಕ ರಕ್ಷಣೆಗೆ ಬಿಡೋಲ್ಲ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಇದೇ ಸಂದರ್ಭದಲ್ಲಿ ಸಾದಿಕ್ ಹಲ್ಯಾಳ್, ಕೃಷ್ಣ ಕಾನಪ್ಪನವರ್, ಮುಗೋಠ ಪೈಲ್ವಾನ್ ಮತ್ತು ಮಂಜುನಾಥ್ ಪ್ರಭುನಟ್ಟಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಉಮೇಶ್ ನಂದಗಾಂವ್, ಎಸ್9 ಟಿವಿ, ಗೋಕಾಕ್. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಕೊರೋನಾ ಪಾಸಿಟಿವ್ ವರದಿ ಬಂದಿದ್ದು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವರ ಚೇತರಿಕೆಗೆ ಗಣ್ಯರು ಹಾರೈಸಿದ್ದಾರೆ. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಸಂಸದೆ ಶೋಭಾ ಕರಂದ್ಲಾಜೆ, ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್,
ಸಚಿವರಾದ ರಮೇಶ್ ಜಾರಕಿಹೊಳಿ, ಸುಧಾಕರ್ ಸೇರಿದಂತೆ ಹಲವರು ಎಚ್ ಡಿ ಕುಮಾರಸ್ವಾಮಿ ಟ್ವೀಟ್ ಮಾಡಿ ಯಡಿಯೂರಪ್ಪ ಅವರಿಗೆ ಕೊರೋನಾ ಸೋಂಕು ತಗುಲಿರುವ ವಿಷಯ ತಿಳಿದು ಮನಸ್ಸಿಗೆ ತೀವ್ರ ನೋವು ಉಂಟಾಗಿದೆ. ಅವರು ಶೀಘ್ರ ಗುಣಮುಖರಾಗಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಎಚ್ ಡಿ ಕೆ ತಮ್ಮ ಟ್ವೀಟ್ ಮಾಡುವ ಮೂಲಕ ಬರಹದಲ್ಲಿ ತಿಳಿಸಿದ್ದಾರೆ. ನಂತರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಶೀಘ್ರ ಚೇತರಿಸಿಕೊಳ್ಳಲಿ ಎಂದು ಹಾರೈಸುತ್ತೇನೆ. ನಂತರ ಜನ ಸೇವೆಯಲ್ಲಿ ತೊಡಗಿರುವ ಜನಪ್ರತಿನಿಧಿಗಳು ಅತ್ಯಂತ ಎಚ್ಚರಿಕೆಯಿಂದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಮನವಿ ಮಾಡುತ್ತೇನೆ. ಇನ್ನು ಮುಖ್ಯಮಂತ್ರಿ ಮತ್ತು ಸಚಿವರು ಈ ಸೋಂಕಿನಿಂದ ಚೇತರಿಸಿಕೊಳ್ಳಲಿ ಎಂದು ಹಾರೈಸುವುದಾಗಿ ಎಚ್ ಡಿ ಕುಮಾರಸ್ವಾಮಿ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಸತತ ಮಳೆಯಿಂದ 10 ಎಕರೆ ಜಮೀನಿನಲ್ಲಿ ಈರುಳ್ಳಿ ಬೆಳೆ ನಾಶವಾಗುತ್ತಿರುವುದನ್ನು ಕಂಡು ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಮುದಗಲ ಪಟ್ಟಣ ಸಮೀಪದ ಬಯ್ಯಾಪುರ ತಾಂಡಾದ ಮಹಾಂತೇಶ್ ರಾಠೋಡ್ ಎಂಬ ರೈತ ಕಂಗಾಲಾಗಿದ್ದಾನೆ. ನಿರಂತರವಾಗಿ ಸುರಿದ ಮಹಾಮಳೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಈರುಳ್ಳಿ ಬೆಳೆ ನೀರು ಪಾಲಾಗಿ ಹಾನಿಗೀಡಾಗಿ ಕೊಳೆಯುತ್ತಿದೆ. ಈರುಳ್ಳಿ ಬೆಳೆ ರೈತನಿಗೆ ಕಣ್ಣೀರು ತರಿಸಿದೆ. ನೀರು ನಿಂತು ಕೊಳೆ ರೋಗ ಬಂದಿದೆ. ಇನ್ನು ಕೊಯ್ಲಿಗೆ ಬಂದಿದ್ದ ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿದ್ದು ಕೊಳೆಯುತ್ತಿರುವ ಈರುಳ್ಳಿಯನ್ನ ಕೀಳುವುದಕ್ಕೂ ಹಣವಿಲ್ಲದೆ ತೊಂದರೆ ಪಡುವಂತಾಗಿದೆ. ಪ್ರತಿ ಎಕರೆಗೆ ₹30,000-40,000 ಖರ್ಚು ಮಾಡಲಾಗಿದ್ದು ಬಿಡದೆ ಸುರಿದ ಮಹಾಮಳೆಗೆ ಎಲ್ಲವೂ ಹಾನಿಗೆ ಒಳಗಾಗಿದೆ. ನಿರಂತರ ಮಳೆಗೆ ಬೆಳೆ ಕೊಚ್ಚಿ ಹೋಗಿ ಜಮೀನಿನಲ್ಲಿ ಮರಳು ತುಂಬಿಕೊಂಡಿದೆ. ಕೊಳೆ ರೋಗದಿಂದ ಹಳದಿ ಬಣ್ಣಕ್ಕೆ ತಿರುಗಿರುವ ಬೆಳೆಯನ್ನ ಕಿತ್ತು ಮುಂದಿನ ಬೆಳೆಗೆ ಭೂಮಿ ಹದಗೊಳಿಸಲು ಕೈಯಲ್ಲಿ ನಯಾ ಪೈಸೆಯೂ ಇಲ್ಲದಂತಾಗಿದೆ ಎಂದು ರೈತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸರ್, ಏನಿಲ್ಲ, ಈಗ 2-3 ವಾರ ಕಂಟಿನ್ಯೂ ಮಳೆ ಆಗಿದೆ ಸರ್. ನಮಗೆ ಕಂಟಿನ್ಯೂ ಅಂದ್ರೆ ಏಕ ಮಳೆ ಆಗಲಿ, ರಾತ್ರಿ ಏಕ ಮಳೆ ಆದಾಗಲಿಂದಾನೆ ಗಡ್ಡಿ ಈ ತರ ಆಗಿದೆ ಸರ್. ಏನ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾವ ಔಷಧ ಹೊಡೆದ್ರು ಈ ಕೊಳ್ಳಿ ರೋಗ ಕಂಟ್ರೋಲ್ ಆಗ್ತಾ ಇಲ್ಲ ಸರ್. 10 ಎಕರೆ ಹಾಕಿ ಬಹಳ ಅಂದ್ರೆ ಬಹಳ ಲಾಸ್ ಆಗಿದೀವಿ ಸರ್. ಈ ತರ ಉಳ್ಳಾಗಡ್ಡಿ ಆಗಿದೆ, ಏನ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್. ಬಸವರಾಜ್ ಹೂನೂರು, ಎಸ್9 ಟಿವಿ, ಲಿಂಗಸುಗುರು. ಕವಿತಾಳ ಪಟ್ಟಣದ ಹೊರಭಾಗದಲ್ಲಿರುವ 40 ಹೆಕ್ಟೇರ್ ಕೆರೆಯು ಸರ್ಕಾರಕ್ಕೆ ಸೇರಿದ್ದು, ಆದರೆ ಇದನ್ನ ಪಟ್ಟಣದ ಕೆಲವು ಭೂ ಮಾಲೀಕರು ಆಕ್ರಮಿಸಿಕೊಂಡು ಬಹುದಿನಗಳಿಂದ ತಮ್ಮ ಹೆಸರಿಗೆ ಪಟ್ಟ ಪಹಣಿ ಪತ್ರಿಕೆ ಮಾಡಿಸಿಕೊಂಡಿರುತ್ತಾರೆ. ಮತ್ತು ಸಣ್ಣ ನೀರಾವರಿ ಇಲಾಖೆ ಇದು ತಮಗೆ ಸೇರಿದ್ದು ಎಂದು ಇಲ್ಲಿ ಮೀನು ಸಾಕಾಣಿಕೆಗಾಗಿ ಪ್ರತಿ ವರ್ಷ ಹರಾಜನ್ನ ನಡೆಸುತ್ತಾ ಬರುತ್ತಿದೆ. ಕೆರೆಯು ಸರ್ಕಾರದ್ದು ಅಥವಾ ಖಾಸಗಿಯದ್ದು ಎಂದು ಸ್ಪಷ್ಟಪಡಿಸಬೇಕು. ಹಾಗೂ ಈಗ ಸುಮಾರು 84 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಈ ಕೆರೆಯ ಕಾಮಗಾರಿಯು ಕಳಪೆ ಮಟ್ಟದಿಂದ ನಡೆಯುತ್ತದೆ. ಈ ಕಳಪೆ ಕಾಮಗಾರಿಗೆ ಮುಂದಾದ ಗುತ್ತಿಗೆದಾರರ ಮತ್ತು ಸಹಕಾರ ನೀಡುತ್ತಿರುವ ಸಂಬಂಧಿಸಿದ ಅಧಿಕಾರಿಯ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕಳೆದ ಕೆಲವು ದಿನಗಳ ಹಿಂದೆ ಕವಿತಾಳ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ DYFI ಮತ್ತು ಕವಿತಾಳ ನವ ನಿರ್ಮಾಣ ವೇದಿಕೆ ವತಿಯಿಂದ ಸುದ್ದಿಗೋಷ್ಠಿಯನ್ನ ಕೂಡ ಏರ್ಪಡಿಸಲಾಗಿತ್ತು. ಆದರೆ ಕಳೆದ ವಾರ ಸಿರವಾರ ತಹಸೀಲ್ದಾರರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ನಂತರ ಕ್ರಮದ ಭರವಸೆಯನ್ನ ನೀಡಿದ್ದರು. ಆದರೆ ಇಂದು ಇಲಾಖೆಯ AE ವಿನೋದ್ ಕುಮಾರ್ ಗುಪ್ತಾರವರು ಕೆರೆಗೆ ಭೇಟಿ ನೀಡಿ ಕೆರೆಯ ಒಟ್ಟಾರೆ ಸ್ಥಳ ಮತ್ತು ಕಾಮಗಾರಿಯನ್ನ ಪರಿಶೀಲಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಕಾಮಗಾರಿಗೆ ಸಂಬಂಧಿಸಿದ ಗುಣಮಟ್ಟ ಕಾಪಾಡಲು ಸೂಚಿಸಲಾಗಿದೆ. ತಪ್ಪು ಎಸಗಿದರೆ ಕಾನೂನು ಕ್ರಮ ಜರುಗಿಸಲು ಮೇಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗುವುದು. ಹಾಗೂ ಇನ್ನು ಈ ಕೆರೆಗೆ ಸಂಬಂಧಿಸಿದಂತೆ ಈಗಾಗಲೇ ಸಿರವಾರ ತಹಸೀಲ್ದಾರರಿಗೆ ಕೆರೆಯನ್ನ ಸರ್ವೆ ಮಾಡಲು ಕೂಡ ಪತ್ರದ ಮೂಲಕ ಸೂಚಿಸಲಾಗಿದ್ದು, ಇನ್ನು ಇದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲಾತಿಯನ್ನ ಪರಿಶೀಲಿಸಿ ಪೂರ್ಣ ಮಾಹಿತಿ ಪಡೆದು ಸಂಬಂಧಪಟ್ಟ ಉನ್ನತ ಮೇಲಾಧಿಕಾರಿ ಹಾಗೂ ಇಲಾಖೆಗೆ ವರದಿ ಸಲ್ಲಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯ SFI ರಾಜ್ಯ ಉಪಾಧ್ಯಕ್ಷ ಹಾಗೂ ಕವಿತಾಳ ನವ ನಿರ್ಮಾಣ ವೇದಿಕೆಯ ಅಧ್ಯಕ್ಷರಾದ ಶಿವರಾಮ್ ಮ್ಯಾಗಳಮನಿ, ಮುಖಂಡರಾದ ಬಸವರಾಜ್ ಅಮೀನ್ಗಡ್ ಮತ್ತು ಹನುಮನಗೌಡ ನಾಯಕ್, JE ಚಂದ್ರಶೇಖರ್ ಸೇರಿ ಇತರರಿದ್ದರು. ಬ್ಯೂರೋ ರಿಪೋರ್ಟ್, ಚನ್ನಬಸವ ಬಾಗಲವಾಡ್, ಎಸ್9 ಟಿವಿ, ಮಾನವಿ.
ನಮ್ಮ ದೇಶದಲ್ಲಿ ಸಹೋದರ ಮತ್ತು ಸಹೋದರಿಯ ನಡುವಿನ ಬಾಂಧವ್ಯವನ್ನ ಬಲಪಡಿಸುವ ಹಬ್ಬವೆಂದರೆ ರಕ್ಷಾಬಂಧನ. ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಈ ಹಬ್ಬವನ್ನ ಆಚರಿಸಲಾಗುತ್ತದೆ. ರಕ್ಷಾಬಂಧನ ಆಚರಣೆಯು ಬರೀ ರಕ್ತ ಸಂಬಂಧಕ್ಕೆ ಮಾತ್ರ ಮೀಸಲಾಗಿರದೆ ಇದು ಒಂದು ಪವಿತ್ರ ಸಂಬಂಧವನ್ನ ತೋರ್ಪಡಿಸುವ ಹಬ್ಬವಾಗಿದೆ. ಈ ಹಬ್ಬವನ್ನ ಎಲ್ಲ ಜಾತಿಯವರು ತನ್ನ ಸಹೋದರತ್ವ ಭಾವವನ್ನ ತೋರ್ಪಡಿಸಲು ರಾಖಿಗಳನ್ನ ಕಟ್ಟಿ ಅಣ್ಣ ತಂಗಿ ತಮ್ಮ ಅಕ್ಕನ ರಕ್ಷಣೆ ಮಾಡುವನು ಎಂಬ ನಂಬಿಕೆಯ ಮೇಲೆ ಈ ಹಬ್ಬವನ್ನ ಆಚರಿಸಲಾಗುತ್ತದೆ. ಅದೇ ರೀತಿ ಗೋಕಾಕ್ ತಾಲೂಕಿನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಗೋಕಾಕ್ ಅವರ ವತಿಯಿಂದ ಮಾರುತಿ ನಗರ ನಾಕ ನಂಬರ್ 1 ರಕ್ಷಾಬಂಧನ ಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸಲಾಗಿದೆ. ಬ್ಯೂರ ರಿಪೋರ್ಟ್, ಉಮೇಶ್ ನಂದಗಾಂವ್, S9 ಟಿವಿ, ಗೋಕಾಕ್. ಕರ್ನಾಟಕ ರಕ್ಷಣಾ ವೇದಿಕೆ ದುಪ್ತಾಳ ಘಟಕದ ವತಿಯಿಂದ ಘಟಪ್ರಭಾದ ಮೃತ್ಯುಂಜಯ ವೃತ್ತದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ನಾಡ ದ್ರೋಹ ಬಗೆದು ಕರ್ನಾಟಕಕ್ಕೆ ಅವಮಾನ ಮಾಡಿದ, ಕೊರೋನಾ ನಿಯಮಗಳನ್ನು ಗಾಳಿಗೆ ತೂರಿದ ನಾಡದ್ರೋಹಿ ಜವಳಿ ಮತ್ತು ಅಲ್ಪಸಂಖ್ಯಾತರ ಸಚಿವ ಶ್ರೀಮಂತ್ ಪಾಟೀಲ್ ಅವರನ್ನು ಸಂಪುಟದಿಂದ ಕೈಬಿಡಬೇಕೆಂದು ಒತ್ತಾಯಿಸಿ ಮುಖ್ಯಮಂತ್ರಿಗೆ ಸ್ಥಳೀಯ PSI ಬಾಲದಂಡಿಯವರ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ಜವಳಿ ಹಾಗೂ ಅಲ್ಪಸಂಖ್ಯಾತರ ಇಲಾಖೆ ಸಚಿವರಾದ ನಮ್ಮ ಶ್ರೀಮಂತ್ ಪಾಟೀಲ್ ಅವರವರು ಒಂದು ನಿನ್ನೆ ಒಂದು 10 ತಾಲೂಕಿನ ಬೆಳ್ಳಿಕೇರಿ ಗ್ರಾಮದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಅಡಿಗಲ್ಲಿ ಸಮಾರಂಭದಲ್ಲಿ ಒಂದು ಮಹಾರಾಷ್ಟ್ರದ ಸಚಿವರು ಸಂಸದರು ಹಾಗೂ ಶಾಸಕರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮದಾಗ ಏನಾಗ್ತೈತೆ ಅಂದ್ರೆ ಸಂಪೂರ್ಣವಾಗಿ ಕರ್ನಾಟಕದ ಒಂದು ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಸಚಿವರು ಏನು ಮಾಡ್ತಾರಂದ್ರೆ ಒಂದು ಬ್ಯಾನರ್ ಹಿಂದೆ ಬ್ಯಾನರ್ ಎಲ್ಲ ಮರಾಠಿ ಮಾತಾಡ್ತಾರೋ, ಆಮೇಲೆ ಅವ್ರನ್ನ ಮಹಾರಾಷ್ಟ್ರದ ಮಂತ್ರಿಗಳನ್ನ ಮೆಚ್ಚಿಸ್ಲಿಕ್ಕೆ ಒಂದು ಮರಾಠಿ ಮಾತಾಡಿ ಏನು ಮಾಡ್ತಾರಂದ್ರೆ ಕರ್ನಾಟಕಕ್ಕೆ ಅವಮಾನ ಮಾಡಿದ್ದಾರೆ. ಆಮೇಲೆ ನಾಡದ್ರು ಬಗೆದಿದ್ದಾರೆ. ಇದನ್ನು ಕರ್ನಾಟಕ ರಕ್ಷಣಾವಧಿಗೆ ತೀವ್ರವಾಗಿ ಖಂಡಿಸ್ತದೆ. ಅದ್ರ ಜೊತೆ ಜೊತೆಯಾಗಿ ಕರ್ನಾಟಕದ ಕರೋನಾ ನಿಯಮಾವಳಿಗಳನ್ನು ಮೀರಿದ್ದಾರೆ. ಅಂದ್ರೆ ಮಾಸ್ಕ್ ಧರಿಸದೆ ಸಾಮಾಜಿಕ ಅಂತರ ಕಾಪಾಡದೆ ಕರ್ನಾಟಕದ ಒಂದು ಕರೋನಾ ನಿಯಮಗಳನ್ನು ಮೀರಿ ಉದ್ದರ್ಶನವನ್ನು ತೋರಿಸಿದ್ದಾರೆ. ಆದ್ದರಿಂದ ನಮ್ಮ ರಾಜ್ಯದ ಕನ್ನಡ ಪ್ರೇಮಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ತಕ್ಷಣವೇ ಈ ಒಂದು ಪ್ರತಿಭಟನೆ ಇದನ್ನು ಇದಕ್ಕೆ ಎಚ್ಚೆತ್ತು ಇದಕ್ಕೆ ಕಿವಿಗೊಟ್ಟು ಏನು ಮಾಡ್ಬೇಕಂದ್ರೆ ಈಗ ನಾಡದ್ರೋಹಿ ಸಚಿವರನ್ನು ಕೈ ಬಿಡಬೇಕು, ಒಳ್ಳೆಯ ಕನ್ನಡ ಪ್ರೇಮಿಗರಿಗೆ ಚಾನ್ಸ್ ಕೊಡ್ಬೇಕಂತೇಳಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆಗ್ರಹಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ತಾಲೂಕಾ ಸಂಚಾಲಕ ರೆಹಮಾನ್ ಮೊಕಾಶೈ, ಶಟ್ಟಪ್ಪ ಗಾಡಿವಡ್ಡರ್, ರವೀಂದ್ರ ನಾವಿ, ರಾಜು ಗಾಡಿವಡ್ಡರ್ ಸೇರಿದಂತೆ ರಾಜು ಮುಖ್ಯನವರ್ ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಉಮೇಶ್ ನಂದಗಾಂವ್, S9 ಟಿವಿ, ಗೋಕಾಕ್. ಇದಾಗಿತ್ತು ಈ ಹೊತ್ತಿನ ಟಾಪ್ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ S9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.